ಕುಕನೂರು ಪಟ್ಟಣದ ಅನ್ನಧಾನೇಶ್ವರ ಶಾಖಾ ಮಠದ ಶಿವಯೋಗಿ ಅನ್ನಧಾನೇಶ್ವರ ಜಾತ್ರಾ ಮಹೋತ್ಸವದ ಅಂಗವಾಗಿ ಹಮ್ಮಿಕೊಂಡ ಸಾಮೂಹಿಕ ವಿವಾಹ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿದ ಪ್ರಭು ಸ್ವಾಮಿಗಳು ವಧುವರರನ್ನು ಉದ್ದೇಶಿಸಿ ಮಾತನಾಡಿದರು. ದಂಪತಿಗಳು ಪರಸ್ಪರ ಸಾಮರಸ್ಯದಿಂದ ಜೀವನ ಸಾಗಿಸುವ ಜೊತೆಗೆ ಹಿರಿಯರಲ್ಲಿ ಗೌರವ ಅಭಿಮಾನ ಹೊಂದಿ ನಡೆದುಕೊಂಡು ಮಾದರಿಯ ಜೀವನವನ್ನು ನಡೆಸಬೇಕು ಎಂದರು. ನಂತರ ಗುಳೇದಗುಡ್ಡದ ಒಪ್ಪತೇಶ್ವರ ಸ್ವಾಮಿಗಳು ಮಾತನಾಡಿ, ಇದು ನೂತನ ದಾಂಪತ್ಯಕ್ಕೆ ಕಾರಿತಿರುವ ನಿಮಗೆ ಸುರುಗಿ ಕಾಯನ್ನ ನಿಮ್ಮ ಕರೆದಿರಿಸಿದ್ದೇವೆಂದರೆ ನೀವು ನಿಮ್ಮ ಕಾಯವನ್ನ ಅಷ್ಟೇ ಪರಿಶುದ್ಧವಾಗಿ ಕಾಯ್ದುಕೊಂಡು ದುಶ್ಚಟಕ್ಕೆ ಬಲಿ ಬೀಳದೆ ಕಾಯಿಯಷ್ಟೇ ಪರಿಶುದ್ಧ ಜೀವನ ನಡೆಸಿ ಸುಂದರ ಬದುಕನ್ನ ಕಟ್ಟಿಕೊಳ್ಳಿ ಎಂದು ದಂಪತಿಗಳಿಗೆ ತಿಳಿಸಿ. ಚೆನ್ನೈ ಹಿರೇಮಠ N64 ನ್ಯೂಸ್ ಬ್ಯೂರೋ ಕುಕನೂರು. ಕಾಲಲ್ಲಿ ಕಟ್ಟುವ ಗುಂಡು, ಕೊಡದಲ್ಲಿ ಕಟ್ಟಿದ ಗೆಂಡು, ತೇಲಲ್ಲಿ ಗುಂಡು, ಮುಳುಗಲ್ಲಿ ಇದು ಗೆಂಡು, ಇಂತಹ ಸಂಸಾರ ಸಂಖ್ಯೆ ಸಾಗಿಸುವ ಕೂಡ ಸಂಘ ಕೂಡ ಸಂಘ ಟಿಪ್ಪಣಿಯ. ಯಾಕೆ ಮಾತಾಡಿದ್ದೆ ಅಂತಂದ್ರೆ, ಸಂಸಾರದ ಅನ್ನತಕ್ಕಂಥ ದೊಡ್ಡ ಶರದಿ ಶರದಿ ಅಂತಂದ್ರೆ ಸಮುದ್ರ. ಸಮುದ್ರವನ್ನು ನಾವು ದಾಟಬೇಕಾಯ್ತು ಅಂತಂದ್ರೆ, ಅವನ್ನ ಹಳ್ಳ ದಾಟ್ಬೇಕಾದ್ರೆ ಹೊಳೆ ದಾಟ್ಬೇಕಂತಂದ್ರೆ ಏನ್ ಬೇಕಂದ್ರೆ ಅಂತಂದ್ರೆ, ಹುಟ್ಟಿ ಸಹಾಯದಿಂದ ನಾವು ಆ ಕಡೆ ದಾಟಕ್ ಸಾಧ್ಯ ಇತ್ತು, ಹುಟ್ಟಿರ್ಲಿಲ್ಲ ಅಂದ್ರೆ ದಾಟಕ್ ಸಾಧ್ಯ ಇಲ್ಲ. ಅಂದ್ರೆ ಸಂಸಾರ ಅನ್ನತಕ್ಕಂಥ ಶರೀರ ದಾಟಬೇಕಾದ್ರೆ ನಿಮಗೆ ಏನ್ ಬೇಕು ಅಂತಂದ್ರೆ, ಧರ್ಮ ಅನ್ನತಕ್ಕಂಥದನ್ನ ಬಿಟ್ಟು ಬೇಕು. ಧರ್ಮ 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 ಅನ್ನತಕ್ಕಂಥ ಬುದ್ಧಿಯಲ್ಲಿ ಇಟ್ಕೊಂಡು ಅದರಲ್ಲಿ ನ್ಯಾಯ ನೀತಿ ಧರ್ಮವನ್ನು ಹೊತ್ತುಕೊಂಡು ನೀವು ಸಂಸಾರ ಸಾಗಿದ್ದಾರೆ. ಈಗಾಗಲೇ ನಮ್ಮ ಭಾರತ ದೇಶದೊಳಗೆ 148-150 crore ಸಂಖ್ಯೆ ಇದ್ದೀವಿ. ಅದರ ಗೌರವದಲ್ಲಿ ಇಟ್ಟುಕೊಂಡು ಈಗನೇ ಒಬ್ಬರು ಹೇಳಿದ್ರು ನೋಡ್ರು, 3-4 ಏನ್ ಬೇಡ, ಎರಡ ಸಾಕು ಸಮಾಜಕ್ಕಿಂತ ಅಂತಂದ್ರೆ, ಸಮಾಜಕ್ಕಾಗ್ಲಿ ಮನುಷ್ಯಕ್ಕಾಗ್ಲಿ ಒಳ್ಳೆಯ ಬೇಡ, ಆಕೆ ಬಂದೋಳು ಕೀರ್ತಿ ಗೊಬ್ಬರ ಇರಲಿ ಅನ್ನುವಂತ ಒಂದು ಸಂದೇಶವನ್ನು ಹೇಳುತ್ತಾ, ಇನ್ನೊಂದು ಮಾತು ಏನಂತ ಹೇಳೋದಾದ್ರೆ, ನೀವೆಲ್ಲ ನಿಮ್ಮ ತಾಯಿ ತಂದೆಯನ್ನು ಬಿಟ್ಟು ನೀವು ಬಂದಿರಿ, ನಿಮ್ಮ ಮನೆಗೆ ಬಂದ ಮೇಲೆ ಬಂದಿರತಕ್ಕಂಥ ಅತಿ ಮಾನವಿಕವಾದ ಚಿಕ್ಕ ಪ್ರೀತಿಯನ್ನು ಕಾಣ್ರಿ, ಅವರ ಶವ ಮಾಡ್ರಿ, ಅವ್ರಿಗಿಂತ ಗೌರವಿಸಲಿ ಒಂದು ತನ್ನ ನೀಡ್ರಿ, ಅವರ ಶವ ಮಾಡ್ರಿ. ಮುಂದೆ ನಿಮ್ಮ ಮಕ್ಕಳು ಮಕ್ಕಳು ನಿಮ್ಮ ಅಂದ್ರೆ ಅತ್ಯಂತ ಗೌರವಾನ್ವಿತವಾಗಿ ನಿಮಗೆ ಚೊರ ಮಾಡಬೇಕು ಅನ್ನೋ ಒಂದು ಸಂದೇಶವಾಗಿರುವಂತ